ಬಸವ ಕಲ್ಯಾಣ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಭರ್ಜರಿ ಗೆಲುವು ಸಾಧಿಸಿರುವಂತದ್ದು ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಶರಣು ಸಲಗರಿಗ ಕಿಲ ಕಿಲ ಅಂತ ನಗು ಕೂಡ ಅವರ ಮುಖದಲ್ಲಿ ಬೀರಿರುವಂತ ಬಸವ ಕಲ್ಯಾಣ ಮತದಾರರು ಬಿಜೆಪಿ ಅಭ್ಯರ್ಥಿಗೆ ಆಶೀರ್ವಾದ ಕೂಡ ಮಾಡಿರುವಂತದ್ದು ಈ ಒಂದು ಅಭ್ಯರ್ಥಿಗೆ ಗೆಲುವಿಗೆ ಪ್ರಮುಖ ಕಾರಣಾಗಿರುವಂತವರು ಬೀದರ್ ಸಂಸದ ಭಗವಂತ ಕೋಬಾ ಅವರು ಕೂಡ ಅವರು ನಮ್ಮ ಜೊತೆಗೆ ಅವರನ್ನು ಮಾತಾಡಿಸಿದ್ರು ಸರ್ ಈಗ ಅಭೂತಪೂರ್ವವಾದ ಗೆಲುವು ಸಿಕ್ಕಿದೆ ಇದರ ಬಗ್ಗೆ ಏನು ಹೇಳ್ತೀರಿ ಖಂಡಿತವಾಗಿ ಕೆಳದ 6 ತಿಂಗಳಿನಿಂದ ನನ್ನನ್ನು ಒಳಗೊಂಡಿ ನಮ್ಮ ಸಂಘಟನೆ ಈ ಸಾರಿ ಉಪಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೆ ನಾವು ಈ ಸೀಟನ್ನು ಗೆಲ್ಲಬೇಕು ಅನ್ನುವಂತದ್ದನ್ನು ನಮ್ಮ ಕಾರ್ಯಕರ್ತರ ಒಂದು ಸಂಕಲ್ಪ ಆಗಿತ್ತು ಅದರ ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಸಾಕಷ್ಟು ಸಾರಿ ಬಂದಿ ಇದು ಮಾರ್ಗದರ್ಶನವನ್ನು ಮಾಡಿದ್ರು ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಒಂದು ಪ್ರಚಾರ ಮೂವರು ಸಚಿವರು ಪ್ರಭಾರಿಗಳಾಗಿ ಬಂದಿ ಇಲ್ಲೇ ಠಿಕಾಣಿ ಹೂಡಿ ಅವರ ಒಂದು ಪ್ರಯತ್ನದ ಫಲವಾಗಿ ಆ ಕ್ಷೇತ್ರದ ಜನತೆ ಅಭಿವೃದ್ಧಿಯ ಪರವಾಗಿ ಸಮಾಜ ಸೇವೆ ಮಾಡುವಂತ ವ್ಯಕ್ತಿಯ ಪರವಾಗಿ ಕೆಲಸವನ್ನ ಮಾಡುತ್ತಾರೆ ಅನ್ನುವಂತ ವಿಶ್ವಾಸವನ್ನ ಇಟ್ಟಿ ಗೊತ್ತ ಸುಮಾರು 20600 ಕ್ಕೂ ಮೇಲ್ಪಟ್ಟು ಮತಗಳ ಅಂತರದಿಂದ ಗೊತ್ತ ಜಯಗಳಿಸಿದ್ದಾರೆ ಹೀಗಾಗಿ ನಾನು ನನ್ನ ಕಾರ್ಯಕರ್ತರಿಗೆ ಮತದಾರರ ಪ್ರಭುಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಾಧ್ಯಕ್ಷರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಎಲ್ಲರಿಗೆ ನನ್ನ ಪರವಾಗಿ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸರ್ ಟಿಕೆಟ್ ಫೈನಲ್ ಆದ ನಂತರದಲ್ಲಿ ಬಿಜೆಪಿಯಲ್ಲಿ ಬಂಡಾಯ ಬಿಸಿ ತಟ್ಟಿತ್ತು ಸಾಕಷ್ಟು ತಾವು ಕೂಡ ಹೋರಾಟ ನಡೆಸಿರುವಂತ ಈ ಕೀಟ ಘೋಷಣೆ ಆದಮೇಲೆ ನಮ್ಮವರ ಟಿಕೆಟ್ ಆಕಾಂಕ್ಷಿಗಳು ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು ಬಂಡಾಯ ಅಭ್ಯರ್ಥಿಯಾಗಿ ನಿಂತುಕೊಂಡ್ರು ಅವರಿಗೆ ಕೂಡ ಸಹಕರಿಸಿದ್ರು ಆದರೂ ಕೂಡ ಮತದಾರ ಪ್ರಭು ನಿರ್ಣಯ ಮಾಡಿದ ಮೇಲೆ ಅಂತ ವಿರೋಧ ಮಾಡುವವರ ಶಕ್ತಿ ಏನಂತ ಫಲಿತಾಂಶದಿಂದ ಇವಾಗ ಗೊತ್ತಾಗಿದೆ ಹೀಗಾಗಿ ನಾನೇನ ಅವರಿಗೆ ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ ಎಲ್ಲವಕ್ಕೂ ಗೊಂದಲ ಸೃಷ್ಟಿ ಮಾಡಿದವರು ಅನೇಕ ವಿರೋಧ ಮಾತುಗಳನ್ನು ಆಡಿದವರಿಗೆ ಇಗೊತ್ತ ನಮ್ಮ ಫಲಿತಾಂಶವೇ ಒಂದು ಉತ್ತರ ಅನ್ನುವಂತದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರಿಗೆ ಬಸವಕಲ್ಯಾಣ ಅಭಿವೃದ್ಧಿಗೆ ಈಗ ಸಲ್ಗರ್ ಅವರು ಕೂಡ ತಮ್ಮ ಆಶೀರ್ವಾದ ಕಾಲ ಮುಗಿದ ಆಶೀರ್ವಾದ ಕೂಡ ತೆಗೆದುಕೊಂಡು ಅವರಿಗೆ ಒಂದು ರೀತಿಯ ಮಾರ್ಗದರ್ಶಕರಾಗಿದ್ದಾರೆ ಈಗ ಗೆಲುವು ಸಾಧಿಸಿದ್ದಾರೆ ಒಂದು ಹೊಸ ಮುಖ ಈಗ ಕ್ಷೇತ್ರದಲ್ಲಿ ಏನು ಹೇಳ್ತೀರಿ ಅದಕ್ಕೆ ಯಾವ ರೀತಿ ಅಭಿವೃದ್ಧಿ ಖಂಡಿತವಾಗಿ ಶರಣು ಸಲ್ಗರ್ ಒಬ್ಬ ಯುವ ಉತ್ಸಾಹಿ ಶಾಸಕರಾಗಿದ್ದಾರೆ ಅವರು ಕೂಡ ವಿದ್ಯಾವಂತರು ಸಮಾಜ ಸೇವೆಯಲ್ಲಿ ಕಳೆದ ಒಂದು 25 ವರ್ಷದಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಅವರ ಮೇಲೆ ಸಂಪೂರ್ಣವಾದಂತ ನನಗೆ ವಿಶ್ವಾಸ ಇದೆ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರ ಸೇವೆಯನ್ನ ಅತಿ ಉತ್ತಮವಾಗಿ ಮುಂಬರುವಂತ 2 ವರ್ಷದಲ್ಲಿ ಮಾಡೇ ಮಾಡ್ತಾರೆ ಅನ್ನುವಂತದ್ದು ನನಗೆ ವಿಶ್ವಾಸ ಇದೆ ಸರ್ ಈ ಒಂದು ಗೆಲುವಿಗೆ ಪ್ರಮುಖ ಕಾರಣ ಏನಾಯ್ತು ಅಂತ ನೋಡಿ ಈ ಒಂದು ಗೆಲುವಿಗೆ ಪ್ರಮುಖ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳ ನಮಗೆ ಒಂದು ಮಾರ್ಗದರ್ಶನದಲ್ಲಿ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯನ್ನ ಪ್ರಚಾರವನ್ನ ಮಾಡಿದೀವಿ ಮತದಾರ ಬಾಂಧವರಿಗೆ ವಿಶ್ವಾಸ ತುಂಬದರಲ್ಲಿ ನಾವು ಯಶಸ್ವಿ ಆದೀವಿ ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ನಮಗೆ ಇದರಲ್ಲಿ ಫಲಿಸಿವೆ ಅನ್ನುವಂತದ್ದನ್ನು ಕೂಡ ಈ ಒಂದು ಚುನಾವಣೆ ಗೆಲ್ಲಕ್ಕೆ ಸಹಕಾರಿಯಾಗಿದವೆ.